ನಮ್ಮ ಹಿರಿಯ ಸಚಿವರು ಉದ್ಘಾಟನೆ ಮಾಡಿದ್ದೀರಿ, ಅದೇ ರೀತಿ ಆಫ್ಘಾನಿಸ್ತಾನ ಅಧ್ಯಕ್ಷರು ಇದ್ದಾರೆ. ಇವತ್ತು ಭಾಳ ಒಂದು ಒಳ್ಳೆ ಕೆಲಸವನ್ನು ನಮ್ಮ ಆಫ್ಘಾನಿಸ್ತಾನ ಮಾಡ್ತಾಯಿದ್ದಾರೆ. ಇನ್ನು ಹೆಚ್ಚಿನ ರೀತಿಯಿಂದ ಅವರಿಗೆ ಹೆಚ್ಚು ಸೌಲಭ್ಯಗಳನ್ನ, ಅದರಲ್ಲಿ ನಮ್ಮ ರೈತರಿಗೆ ಒಳ್ಳೆಯ ಬೆಲೆನೂ ಸಿಗಬೇಕು ಮತ್ತು ಗ್ರಾಹಕರಿಗೂ ಒಳ್ಳೆಯ ಒಂದು ಹಣ್ಣು ಹಂಪಲುಗಳು ಸಿಗಬೇಕು. ಆ ದೃಷ್ಟಿಕೋನದಲ್ಲಿ ಇವತ್ತು ನಾವು ಏನು ನಮ್ಮ ಮುಖ್ಯವಾಗಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಆಗುವಂಥ ಮಾವನ್ನು, ಯಾವ ನಮ್ಮ ಬಾದಾಮಿ ಆಗಿರ್ಬೋದು, ಮಲ್ಲಿಗ, ಪ್ರತಿಯೊಂದು ಹಣ್ಣು ಈ ಕಾರ್ಬನ್ ಮುಕ್ತ ಯುರೋಪಿಯನ್ ಕ್ವಾಲಿಟಿಯಲ್ಲಿ ನಾವಿವತ್ತು ನಮ್ಮ ಜನಗಳಿಗೆ ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಆಫ್ಘಾನಿಸ್ತಾನದವರು ಇದಕ್ಕೆ ಭಾಳ ಶ್ರಮಪಟ್ಟು ಮಾಡ್ತಾ ಇದ್ದಾರೆ, ಅವ್ರಿಗೆ ಒಳ್ಳೆಯದಾಗಲಿ. ಮತ್ತು ಬರುವ ದಿನಗಳಲ್ಲಿ ಇನ್ನು ಹೆಚ್ಚು ಹೆಚ್ಚು ರೀತಿಯಿಂದ ನಮ್ಮ ಗ್ರಾಹಕರಿಗೆ ಸೌಲಭ್ಯವನ್ನು ಒದಗಿಸಲಿಕ್ಕೆ ಈ ವರ್ಷದಿಂದ ನಾವು ಈಗ 3 ಕೋಟಿ ಕೊಟ್ಟಿದ್ದೀವಿ, ಒಟ್ಟು 6 ಕೋಟಿ ಅಂತ ಹೇಳಿದ್ದೀವಿ. ಅದರಲ್ಲೀಗ 3 ಕೋಟಿಯನ್ನು ನಮ್ಮ ಆಫ್ಘಾನಿಸ್ತಾನಿಗೆ ರಾಜ್ಯ ಸರ್ಕಾರದ ವತಿಯಿಂದ ಅನುದಾನವನ್ನು ಒದಗಿಸಿದ್ದೇವೆ. ಹೆಚ್ಚು ಗ್ರಾಹಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅವರು ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ಮತ್ತು ರೈತರಿಗೂ ಅನ್ಯಾಯ ಆಗಬಾರ್ದು, ಗ್ರಾಹಕರಿಗೂ ಅನ್ಯಾಯ ಆಗಬಾರ್ದು. ಮಧ್ಯಮವರ್ತಿಗಳನ್ನ ಏನು ಲಾಭ ಪಡೆದು ಓಡೋಗ್ತಾರೆ ಅಂಥವರಿಗೆ ತಡೆ ಹಿಡಿದು ನಮ್ಮ ಡೈರೆಕ್ಟಾಗಿ ಗ್ರಾಹಕರಿಗೆ ಸಿಗುವ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಅವರು ಹೆಚ್ಚಿನ ರೀತಿಯಿಂದ ಅದನ್ನು ಉದ್ಯೋಗ ತೆಗೆದುಕೊಂಡು ಭಾಳ ಒಂದು ಅತ್ಯುತ್ತಮ ಕೆಲಸವನ್ನು ಇನ್ನು ಆಫ್ಘಾನಿಸ್ತಾನ ಮಾಡಬೇಕಾಗಿ, ಮುಖ್ಯವಾಗಿ ಮಾವಿನಲ್ಲಿ ಏನು ಮುಂಚೆ ನಾವು ಹಣ್ಣು ಮಾಡಬೇಕಪ್ಪ ಅಂದರೆ ಅದಕ್ಕೆ ಹೊಗೆ ಹಾಕೋದು, ಹೊಗೆ ಹಾಕೋದು ಮತ್ತು ಕೆಮಿಕಲ್ ಹಾಕೋದು ಅದನ್ನು ಮಾಡ್ತೀವಿ. ಆದರೆ ಈಗ ಹೈಜಿನಿಕ್ ಆಗಿರಬೇಕು, ಹೊರ ದೇಶಗಳಿಗೆ ಹೋಗಬೇಕು. ಆ ದೃಷ್ಟಿಕೋನದಲ್ಲಿ ನಾವೀಗ ಪ್ರತಿಯೊಂದು ಕಾರ್ಬೈನ್ ಮುಕ್ತ ಏನು ಇಲಿಯನ್ ಗ್ಯಾಸನ್ನು ಇಟಲಿಯನ್ ಗ್ಯಾಸನ್ನು ಕೊಡೋದ್ರ ಮೂಲಕ ನಾವೀಗ ಪ್ರತಿಯೊಂದು ಅಂಗಡಿಗಳಿಗೆ APMC ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸಹಾಯಕರಲ್ಲಿ ಅವರಿಗೆ ಒಂದು ಮಿಷಿನನ್ನು ಒದಗಿಸೋದ್ರ ಮೂಲಕ ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವೀಗ ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಬರುವ ದಿನಗಳಲ್ಲಿ ಅದು ಇನ್ನೂ ಹೆಚ್ಚು ನಮ್ಮ ರೈತರಿಗೆ ತಿಳುವಳಿಕೆ ನೀರು ಕೊಟ್ಟು ಹೆಚ್ಚು ರೀತಿಯಿಂದ ಅದಕ್ಕೆ ಏನು ಹೈಜಿನಿಕಾಗಿ ಇರುವ ರೀತಿಯಲ್ಲಿ ಮಾವು ಮತ್ತು ಹಲಸು ಮತ್ತು ವಿವಿಧ ಪದಾರ್ಥಗಳನ್ನ ಬಾಳೆ ಆಗಿರ್ಬೋದು ಎಲ್ಲ ಪದಾರ್ಥಗಳನ್ನ ನೇರವಾಗಿ ನಮ್ಮ ಗ್ರಾಹಕರಿಗೆ ಮುಖ್ಯದ ಒಳ್ಳೆ ಆರೋಗ್ಯಕರವಾಗಿರುತ್ತೆ ಅಂತ ಹೇಳಲಿಕ್ಕೆ ನಾನು ಸಂತೋಷಪಡ್ತೀನಿ. ಅದೇ ರೀತಿಯಲ್ಲಿ ಈಗ ಆಫ್ಘಾನಿಸ್ತಾನದವರು ಇನ್ನೂ ಹೆಚ್ಚಿನ ರೀತಿಯಿಂದ ಪ್ರಾಚಸ್ಗಳು ಮಾಡಬೇಕಾಗಿತ್ತು. ನಾನು ಭಾಳ ದಿವಸಗಳಿಂದ ಹೇಳ್ತಾನೆ ನಿಮಗೆ, ಇವರು ಅದು ಇದು ಕತ್ತಿ ಹಾಕಿದ್ದಾರೆ ಕೊಡ್ತಾರೆ ಪ್ರತಿ ಟೈಮ್. ಆದರೆ ಇವತ್ತು ಮಹಾಪೌರವರು ಬಂದ ಅವ್ರಿಗೂ ಹೇಳ್ತಾ ಇದ್ದೀವಿ, ನಮ್ಮ ಬೆಂಗಳೂರು ನಗರದಲ್ಲಿ ವಿವಿಧ ಬಡಾವಣೆಗಳಲ್ಲಿ ಜಾಗವನ್ನು ಒದಗಿಸ್ಕೊಟ್ರೆ ಎಷ್ಟು ರೀತಿಯಿಂದ ಆಫ್ಘಾನಿಸ್ತಾನದವರು ಇವತ್ತು ಮಳಿಗೆಗಳನ್ನ ಪ್ರಾರಂಭ ಮಾಡ್ತಾರೆ. ಮತ್ತು ನಮ್ಮ ರೈತರಿಗೂ ಒಳ್ಳೆಯ ಪರವಾಗಿ ಸೇಲ್ಸ್ನ ಒಂದು ದೃಷ್ಟಿಕೋನದಲ್ಲಿ ಭಾಳ ಹೆಲ್ಪ್ ಆಗ್ತದೆ. ಆ ದೃಷ್ಟಿಕೋನದಲ್ಲಿ ಈಗ ತಾವು ಕಾರ್ಪೊರೇಟ್ ವತಿಯಿಂದ ಹೆಚ್ಚಿನ ಒಂದು ನಮ್ಮ ಆಫ್ಘಾನಿಸ್ತಾನಿಗೆ ಜಾಗದ ಅವಶ್ಯಕತೆ ಇರೋದು ತಾವು ನೀವು ನಾವೆಲ್ಲ ನೋಡ್ತಾ ಇದ್ದೇವೆ. ಮತ್ತು ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ನಮ್ಮ ರಾಜ್ಯದಲ್ಲೇ ಕಳೆದ ಸಾಲಿನಲ್ಲಿ ಒಟ್ಟು 522 ಲಕ್ಷ ರೂಪಾಯಿ ಮೌಲ್ಯದ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಮೊದಲು 100 ವಾರ್ಡ್ ಇತ್ತು, ಈಗ 198 ವಾರ್ಡ್ಗಳಾಗಿದೆ. ಬೆಂಗಳೂರು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರ್ತಕ್ಕಂಥ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಲ್ಲಿ ಆಫ್ಘಾನಿಸ್ತಾನ ಅವಶ್ಯಕತೆ ಬಹಳಷ್ಟು ಇದೆ. ನೀವು ಅನೇಕ ಕಾನೂನುಗಳು ಏನಿದೆ ನಿಮ್ಮಲ್ಲೇ ಕಾನೂನುಗಳೆಲ್ಲ ಕೂಡ ಸಡಿಲಗೊಳಿಸಿ ನಮ್ಮ ವಾರ್ಡ್ಗೆ ಒಬ್ಬರು ಖಂಡಿತ 198 ವಾರ್ಡಲ್ಲೂ ಕೂಡ ಒಂದೊಂದು ವಾರ್ಡ್ಗೆ ಕನಿಷ್ಠ 2 ಆಫ್ಘಾನಿಸ್ತಾನ ಖಂಡಿತ ಬೇಕಾಗುತ್ತೆ. ದಯವಿಟ್ಟು ಅದ್ರ ಬಗ್ಗೆ ನೀವು ಮುತುವರ್ಜಿ ವಹಿಸಿ. ನಾನು ಕೂಡ ಅನೇಕ ಬಾರಿ ತನಕ ಪತ್ರವನ್ನು ಬರೆದಿದ್ದೇನೆ. ನಾನು ಕೆಲವೆಲ್ಲ ತಾವು ನಿಮ್ಮದೆ ನಗರ ಪಾಲಿಕೆ ಕಟ್ಟಡ ಇರಬೇಕು ಅಂತ ಹೇಳ್ತೀರಾ, ಇಲ್ಲಾಂದ್ರೆ ನೀವು ಬೇರೆ ಬಾಡಿಗೆ ಕಟ್ಟಡ ತಗೊಂಡಾಗ ಅವ್ರಿಗೆ ಆ ಡಿಫೆನ್ಸ್ ಅಪ್ಪ ನಾವು ಎಷ್ಟು ಸೇಲ್ ಮಾಡ್ತೀವಿ ಅದ್ರ ಮೇಲೆ ಎಷ್ಟು ಅಂತ ಕೊಡೋದು ವ್ಯವಸ್ಥೆ ಇದೆ ಅಂತ ಹೇಳಿ. ಕೆಲವೆಲ್ಲ ನೀವೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅದೆಲ್ಲ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳಿ. 198 ವಾರ್ಡಲ್ಲೂ ಕೂಡ ನೀವು ಒಂದಿನ ಬಂದಾಗ ನಾವೆಲ್ಲ ಕೂತ್ಕೊಂಡು ಸಭೆಯನ್ನು ಮಾಡೋಣ. ಆದಷ್ಟು ಬೇಗ ಎಲ್ಲ ಪಾಲಿಕಾ ಸದಸ್ಯರು ಕೂಡ ಕೇಳ್ತಾ ಇದ್ದಾರೆ, ಎಲ್ಲರಿಗೂ ಅವಶ್ಯಕತೆ ಇದೆ. ಆಫ್ಘಾನಿಸ್ತಾನ ನೇರವಾಗಿ ರೈತರು ಮತ್ತು ಗ್ರಾಹಕರು ಮಧ್ಯದಲ್ಲಿ ಬಹಳ ಉತ್ತಮವಾದ ಸೇವೆಯನ್ನು ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ನಿಮ್ಮಲ್ಲಿ ಕೊಂಡುಕೊಳ್ಳುವಂಥ ಎಲ್ಲ ಪದಾರ್ಥಗಳು ಕೂಡ ಅಷ್ಟೇ ಬಹಳಷ್ಟು ರೀಸನಬಲ್ ರೇಟ್ ಸಿಗುತ್ತೆ. ಎಸ್ಪೆಷಲಿ ಆದಂಥ ರೈತರಿಗೂ ಕೂಡ ಇದು ಉಪಯೋಗ ಆಗ್ತಾ ಇದೆ. ಇಂಥ ಒಂದು ಸರಳ ಸಮಾರಂಭಕ್ಕೆ
ನಾವು ನಮ್ಮ ತೋಟಗಾರಿಕೆ ಮಂತ್ರಿಗಳಾದಂಥ ಮಾನ್ಯ ಎಂ ಎಸ್ ಮಲ್ಲಿಕಾರ್ಜುನ್ ಸಾಹೇಬ್ರವರನ್ನ ಈ ಸಮಾರಂಭಕ್ಕೆ ಬಂದು ಉದ್ಘಾಟನೆಯನ್ನು ಮಾಡಬೇಕು ಅಂದಾಗ ಅವರು ಎಷ್ಟೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಈ ಸಂಪುಟ ಜಿಲ್ಲೆಯಲ್ಲಿ ನಾನು ಆಗಲೇ ಹೇಳಿದೆ ಮಾನ್ಯ ನಮ್ಮ ಸಾರಿಗೆ ಮಂತ್ರಿಗಳು ಮತ್ತು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು 9 ಎಕರೆ ಜಮೀನನ್ನು ಮಂಜೂರಾತಿಗೆ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಅದಕ್ಕೆ 50 ಲಕ್ಷ ರೂಪಾಯಿ ನಾವು ಹಣವನ್ನು ಸರ್ಕಾರಕ್ಕೆ ತುಂಬಿಸಬೇಕು. ಅದು ನಿಜವಾಗಿ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಅದನ್ನು ಮಾನ್ಯ ನಮ್ಮ ರಮೇಶ್ ಕುಮಾರ್ ಸಾಹೇಬರು, ಮಾನ್ಯ ತೋಟಗಾರಿಕೆ ಸಾಹೇಬರು, ರಾಮಲಿಂಗಾರೆಡ್ಡಿ ಸಾಹೇಬರು ಮನಸ್ಸು ಮಾಡಿ ಅದನ್ನು ಕ್ಯಾಬಿನೆಟ್ಗೆ ತಂದು ಆ ಹಣವನ್ನು ಪೂರ್ತಿ ವಜಾ ಮಾಡಿಸ್ಕೊಡ್ಬೇಕು ಅಂತೇಳಿ ಮತ್ತೆ ಮನವಿ ಮಾಡ್ತಾ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತೇಳಿ ನಾನು ಮನವಿ ಮಾಡ್ತೀನಿ. ಮಾರ್ಕೆಟಲ್ಲಿ ಸಿಗೋದಕ್ಕಿಂತಲೂ ಕೂಡ ಡೆಫಿನೆಟ್ ಆಗಿ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ. ಈ ಸೀಸನ್ ಅಲ್ಲಿ ಗ್ರಾಹಕರಿಗೆ ಇದೊಂದು ಎನ್ಕರೇಜ್ಮೆಂಟ್ ಆಗಬೇಕು, ಅವ್ರಿಗೆ ಸಿಗಲಿ ಅಂತಕ್ಕಂಥದ್ದು ಮೇನ್ ಉದ್ದೇಶ. ಆಫ್ಕಾಂಸ್ನ ಬೇಡಿಕೆಗಳು ಹೇಳಿದರು ಅದನ್ನು ತಗೋಣ. ಹೆಲ್ತ್ ಇನ್ಸ್ಟಿಟ್ಯೂಷನ್ಸ್ ಅವರಿಗೆ ಈಗಾಗಲೇ ನಾವು ತೀರ್ಮಾನ ಮಾಡಿ ಸರ್ಕಾರಿ ಆಜ್ಞೆ ಹೊರಡಿಸ್ಬಿಟ್ಟಿದೆ. ರಾಜ್ಯ ಅಂತ ತಾಲೂಕು ಹಾಸ್ಪಿಟಲ್ಸಿಂದ ಮೊದಲುಗೊಂಡು ಎಲ್ಲ ಹಾಸ್ಪಿಟಲ್ ಪ್ರೆಮಿಸಸ್ಸಲ್ಲಿ ಬರೀ ಆಫ್ಕಾಂಸ್ ಎಲ್ಲ ಮಜ್ಜಿಗೆ ಹಾಲು ತೇಗ ಕೊಡ್ದು ಕೂಡ ಅಲ್ಲಿ ಸೇವ್ ಮಾಡ್ತೀವಿ. ಕ್ಯಾಂಟೀನ್ ಇರುತ್ತೆ, ಸುಧೀರ್ ಘಟ್ಟೆ ಇರುತ್ತೆ. ಇವು ಕಂಪಲ್ಸರಿ ಐಟಮ್ಸ್ ಮಾಡ್ಕೊಂಡಿದ್ದೇವೆ. ಇದೆಲ್ಲ ಒಂದೊಂದು ಕಡೆ ಜಾಗ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ್ಯಪ್ ಮುಖಾಂತರ ಖರೀದಿ ಮಾಡಿದಲ್ಲಿ ಮ್ಯಾಕ್ಸಿಮಮ್ 50 ರೂಪಾಯಿ ಹಾಗೂ 10% ಡಿಸ್ಕೌಂಟನ್ನು ಕೂಡ ಕೊಡ್ತಾರೆ. ಹಾಗೂ ನಮ್ಮ ಅಭಿವೃದ್ಧಿಗೆ ರಾಮಚಂದ್ರಗೌಡ ಬೆಳಿಗ್ಗೆ 9 ಗಂಟೆ ಕೃತಜ್ಞತಾಪೂರ್ವಕವಾಗಿರ್ತದೆ. ಅವರ ಜೊತೆಯಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರು ಈ ಸಂಸ್ಥೆಯ ಬಹಳ ಅತೃಪ್ತಿಯಿಂದ ನೋಡಿರ್ತಕ್ಕಂಥವರು ಮತ್ತು ರಮೇಶ್ ಕುಮಾರ್ ಸಾಹೇಬರು ಈ ಸಂಸ್ಥೆಯ ಒಂದು ಬೆಳೆಗಾರರಿಂದ ಬಳಕೆದಾರರಿಗೆ ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ಸಂಸ್ಥೆ ಬೆಸುಗೆಯಾಗಿ ಗ್ರಾಹಕರ ಗಮನವನ್ನು ಸೆಳೆಯುವಂತಹ ಕೆಲಸ ಉದ್ಘಾಟನೆ ಮಾಡುವಂತಹ ಈ ಕಾರ್ಯಕ್ಕೆ